ನಮಸ್ಕಾರ ವೀಕ್ಷಕರೇ, ನವೆಂಬರ್ ತಿಂಗಳಲ್ಲಿ ಈ ನಾಲ್ಕು ರಾಶಿಯವರಿಗೆ ಸಿಗಲಿದೆ ತ್ರಿಮೂರ್ತಿಗಳ ಆಶೀರ್ವಾದ. ಈ ನಾಲ್ಕು ರಾಶಿಯವರು ಅಂದುಕೊಂಡಿದ್ದ ಎಲ್ಲ ಆಸೆಗಳು ಈಡೇರಲಿವೆ. ಸ್ನೇಹಿತರೆ, ನವೆಂಬರ್ ತಿಂಗಳಲ್ಲಿ ಈ ನಾಲ್ಕು ರಾಶಿಯವರಿಗೆ ಒಲಿಯಲಿದೆ ಭಾರಿ ಅದೃಷ್ಟ. ಇನ್ನು ಈ ರಾಶಿಯವರ ಜಾತಕದಲ್ಲಿ ಇದ್ದ ಎಲ್ಲ ದೋಷಗಳು ನಿವಾರಣೆಯಾಗಿ ಅವರ ಜೀವನದಲ್ಲಿ ಹೊಸ ಬೆಳಕು ಮೂಡಲಿದೆ. ಇನ್ನು ಇವರು ಮಾಡುವ ಕೆಲಸ ಮತ್ತು ಉದ್ಯಮದಲ್ಲಿ ಒಳ್ಳೆಯ ಯಶಸ್ಸು ಸಿಗಲಿದ್ದು ನಿಮಗೆ ಹೆಚ್ಚಿನ ಲಾಭ ಬರಲಿದೆ. ಇನ್ನು ನವೆಂಬರ್ ತಿಂಗಳಲ್ಲಿ ಈ ರಾಶಿಯವರ ಮೇಲೆ ದೇವಾನುದೇವತೆಗಳ ಆಶೀರ್ವಾದ ಇರುವುದರಿಂದ ಇವರು ಜೀವನದಲ್ಲಿ ಪಟ್ಟ ಕಷ್ಟಗಳಿಗೆ ಈ ತಿಂಗಳಿನಲ್ಲಿ ಒಳ್ಳೆಯ ಫಲ ಸಿಗಲಿದೆ ಮತ್ತು ಆರೋಗ್ಯದ ಏರುಪೇರು ಇರುವವರಿಗೆ ಆರೋಗ್ಯ ಕೂಡ ಸುಧಾರಿಸಲಿದೆ. ಹಾಗಾದರೆ ದೇವಾನುದೇವತೆಗಳ ಮತ್ತು ತ್ರಿಮೂರ್ತಿಗಳ ಕೃಪೆಗೆ ಪಾತ್ರರಾಗುವ ನಾಲ್ಕು ರಾಶಿಗಳು ಯಾವುದು ಅನ್ನೋದರ ಬಗ್ಗೆ ಈಗ ಸಂಪೂರ್ಣ ಮಾಹಿತಿಯನ್ನು ನಾವು ನಿಮಗೆ ತಿಳಿಸುತ್ತೇವೆ. ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ನಿಮ್ಮ ರಾಶಿಯು ಇದ್ದರೆ ಹಿಂದೆ ನಿಮ್ಮ ಮನೆ ದೇವರಿಗೆ ಪೂಜೆಯನ್ನು ಸಲ್ಲಿಸಿ. ಮೊದಲನೆಯದಾಗಿ ಮಿಥುನ ರಾಶಿ. ನವೆಂಬರ್ ತಿಂಗಳು ಈ ರಾಶಿಯವರಿಗೆ ಬಹಳ ಉತ್ತಮ ಸಮಯ ಎಂದು ಹೇಳಿದರೆ ತಪ್ಪಾಗಲ್ಲ. ಈ ತಿಂಗಳಲ್ಲಿ ಈ ರಾಶಿಯವರಿಗೆ ಮಾಡುವ ಎಲ್ಲ ಕೆಲಸದಲ್ಲಿ ಭಾರಿ ಪ್ರಮಾಣದ ಲಾಭ ಆಗಲಿದೆ ಮತ್ತು ವಿವಿಧ ಮೂಲಗಳಿಂದ ನಿಮಗೆ ಒಳ್ಳೆಯ ಆದಾಯ ಬರಲಿದೆ. ಇನ್ನು ನೀವು ಮಾಡುವ ಉದ್ಯಮ ಅಥವಾ ವ್ಯವಹಾರದಲ್ಲಿ ಮೂರನೇ ವ್ಯಕ್ತಿಯ ಪ್ರವೇಶ ಆಗಲಿದ್ದು ನಿಮಗೆ ಇನ್ನಷ್ಟು ಲಾಭ ಅವರಿಂದ ಬರಲಿದೆ. ಇನ್ನು ನೀವು ಕಂಡ ಕನಸುಗಳನ್ನು ನನಸು ಮಾಡಿಕೊಳ್ಳಲು ಇದು ಬಹಳ ಒಳ್ಳೆಯ ಸಮಯವಾಗಿದೆ. ಇನ್ನು ಈ ತಿಂಗಳು ನೀವು ಯಾವುದೇ ಕೆಲಸವನ್ನು ಮಾಡಿದರೂ ಕೂಡ ಅದರಲ್ಲಿ ನಿಮಗೆ ಯಶಸ್ಸು ಸಿಗಲಿದೆ. ಇನ್ನು ಎರಡನೆಯದಾಗಿ ಕುಂಭರಾಶಿ. ಈ ರಾಶಿಯವರ ಮೇಲೆ ದೇವಾನುದೇವತೆಗಳ ಆಶೀರ್ವಾದ ಇರೋದ್ರಿಂದ ಹಣಕಾಸಿನ ವಿಷಯದಲ್ಲಿ ಇವರು ಭಾರಿ ಮುನ್ನಡೆಯನ್ನು ಸಾಧಿಸಲಿದ್ದಾರೆ. ಇನ್ನು ಮಾಡುವ ಕೆಲಸವನ್ನು ನಿಷ್ಠೆಯಿಂದ ಮಾಡಿ. ಬಂಧು ಮಿತ್ರರು ನಿಮ್ಮನ್ನು ನೋಡಿ ಅಸೂಯೆ ಪಡುವ ಸಾಧ್ಯತೆ ಜಾಸ್ತಿ ಇರುವುದರಿಂದ ಯಾವುದೇ ಕೆಲಸವನ್ನು ಮಾಡುವ ಮೊದಲು ನಿಮ್ಮ ಮನೆ ದೇವರಿಗೆ ಪೂಜೆಯನ್ನು ಸಲ್ಲಿಸಿ. ಬಂದ ಹಣವನ್ನು ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಿದರೆ ಅದರಿಂದ ನಿಮಗೆ ಒಳ್ಳೆಯ ಲಾಭ ಸಿಗಲಿದೆ. ಮದುವೆ ಮಾತುಕತೆಯನ್ನು ಮಾಡಿಕೊಳ್ಳಲು ಇದು ಒಳ್ಳೆಯ ಸಮಯ ಮತ್ತು ಬರಬೇಕಾಗಿದ್ದ ಎಲ್ಲ ಸಾಲ ಕೊಟ್ಟ ಹಣ ನಿಮಗೆ ಹಿಂತಿರುಗಿ ಬರಲಿದೆ. ಇನ್ನು ಮೂರನೆಯದಾಗಿ ಸಿಂಹರಾಶಿ. ನಿಧಾನಗತಿಯಲ್ಲಿ ಸಾಗುತ್ತಿದ್ದ ನಿಮ್ಮ ಎಲ್ಲ ಕೆಲಸಗಳು ಇನ್ನು ಮುಂದೆ ಬಹಳ ವೇಗವಾಗಿ ಸಾಗಲಿದೆ ಮತ್ತು ಅಂದುಕೊಂಡ ಕಾರ್ಯಗಳಲ್ಲಿ ನೀವು ಗೆಲುವನ್ನು ಸಾಧಿಸಲಿದ್ದೀರಿ. ಇನ್ನು ಪ್ರೇಮಿಗಳಿಗೆ ನಿಮ್ಮ ಪ್ರೇಮದ ವಿಷಯವನ್ನು ಈ ತಿಂಗಳಲ್ಲಿ ಮನೆಯವರಿಗೆ ಹೇಳಿಕೊಂಡರೆ ಮನೆಯವರಿಂದ ಯಾವುದೇ ವಿರೋಧ ಬರುವುದಿಲ್ಲ. ಇನ್ನು ಕೊನೆಯದಾಗಿ ತುಲಾರಾಶಿ. ವಿದೇಶ ಪ್ರಯಾಣದ ಅವಕಾಶ ನಿಮಗೆ ಬರಲಿದ್ದು ಅದನ್ನು ಸದುಪಯೋಗ ಪಡಿಸಿಕೊಳ್ಳಿ ಮತ್ತು ವಿದೇಶ ಪ್ರಯಾಣವು ನಿಮಗೆ ಒಳ್ಳೆಯ ಲಾಭವನ್ನು ಕೊಡಲಿದೆ. ಇನ್ನು ಯಾವುದಾದರೂ ಹೊಸ ಕೆಲಸವನ್ನು ಆರಂಭಿಸಬೇಕು ಅಂದುಕೊಂಡಿದ್ದರೆ ಆ ಕೆಲಸವನ್ನು ಆರಂಭಿಸಲು ಇದು ಬಹಳ ಒಳ್ಳೆಯ ಸಮಯ. ಇನ್ನು ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಜಾಗ್ರತೆಯನ್ನು ವಹಿಸಿ. ನಿಮಗೆ ಈ ಮಾಹಿತಿ ಉಪಯುಕ್ತವೆನಿಸಿದಲ್ಲಿ ದಯವಿಟ್ಟು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.